जाए तू जिए हजारों साल, ये मेरी है आरज़ू। हैप्पी बर्थडे टू यू, हैप्पी बर्थडे टू यू, बर्थडे टू यू। बार बार दिन ये आए, बार बार दिल ये गाए, तू जिए हजारों साल, ये मेरी है आरज़ू। बार दिन ये आए, बार बार दिल ये गाए, तू जिए हजारों साल, ये मेरी है आरज़ू। नमस्कार, नावी कोगनोली ग्राम के बंद याकंद्रे इवत्तु माजी सचिव कांग्रेस दूरदारद वीर कुमार पाटील हुट्टब्ब साहेब कड़े बंद निम्हे हुट्टब हार्दिक शुभाशय सर। थैंक यू सर। बहुश नन मटिगे बहुत राजकारणी ना नोडी एजुकेशन लेवल राजकीय दल बंदी वित् स्टूडेंट लाइफ एरने बहुश कर्नाटक राज्य रिकॉर्ड आदू तालूक पंचायती अध्यक्ष यंगी वमेन तालूक पंचायती इलेक्शन नाद बिटल नाद खुला अत निम्गे वमेरे अन्स्तिति ऐनप झंझाटदा सिकी गौंडकी मोत गौंडकी मंदी राजकारणदा भी आराम अद पूरा फुल टाइम पॉलिटिशियन अंद्रे ಗೌಡ್ಕಿ ರಾಜಕಾರಣ ಬೇರೆ ಜನ ಬೇರೆದವ್ರದ್ದು ಬೇರೆ ನಾನು ಗೌಡ್ಕಿ ಪೀಪಲ್ ನನ್ನ ಮಾತ್ರ ಕೇಳ್ರಿ ಅವ ಯಾವ ಬರ್ದ ಅಲ್ಲ ನಾದ ಕೊಳ ಹಂಗ ರಾಜಕಾರಣ ನಾದ ಕೊಳ ಅದಕ್ಕೇನ್ ಪರೇ ಇಲ್ಲ ಒಂದ್ಸಲ ಚಟ ರಾಜಕಾರಣ ಹೈದ್ರೆ ಅದು ಅದು ಹುಚ್ಚುಗತ್ತಿನಂತ ಮಾಡ್ಕೊತಿರ್ತಿತ್ತು ಅದ ಅದೇನ ಅತ್ರಗೇನು ಹೊಸದೇನಿಲ್ಲ ಇಟ್ ಇಸ್ ಅ ಟೈಪ್ ಆಫ್ ಯು ಕ್ಯಾನ್ ಸೇ ಅಡಿಕ್ಷನ್ 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 ಪಾಲಿಟಿಕ್ಸ್ ದ ಅಡಿಕ್ಷನ್ ಕರೆ 71 ವಯಸ್ಸ ತನಕ ಒಂಬಿ ಬ್ಯಾಡ್ ಅನ್ಸಲಿಲ್ಲ ನಿಮಗೆ ಎಲ್ಲಿ ಈ ಬಹುಶಃ 50 ವರ್ಷ ಮನ್ಯ ನಾ ಎಲೆಕ್ಷನ್ ನಾ ನಂದ ಎಲೆಕ್ಷನ್ ವೆನ್ ಐ ಲಾಸ್ಟ್ ಲಾಸ್ಟ್ ಎಂಎಲ್ಸಿ ಎಲೆಕ್ಷನ್ ಸೋತ್ ಮ್ಯಾಗ ನಾ ಡಿಸಿಷನ್ ತಗೊಂಡೆ ಪವರ್ ಪಾಲಿಟಿಕ್ಸ್ ತಗ ನಾ ಎಲ್ಲೂ ಕಾಂಟೆಸ್ಟ್ ಮಾಡಲ್ಲ ನೋ ಪವರ್ ಪಾಲಿಟಿಕ್ಸ್ ಅದಾಯ್ತು ಇನ್ನು ಸ್ವಲ್ಪ ಈ 71ನೇ ದಿವಸದಾಗ ಬರೇ ರಾಜಕಾರಣ ರಾಜಕಾರಣ ಬೇಡ ಒಂದು ಸ್ಪೆಷಲ್ ಕ್ವೆಶ್ಚನ್ ಕೇಳ್ತೇನೆ ನಿಮಗೆ ಈಗ ಎಲ್ಲ ಮನೆತನಕ್ಕಿತ್ತು ಗೌಡ್ಕಿ ಮನೆತನದ ಒಂದು ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪ್ರಿನ್ಸಿಪಲ್ ಆ ಥರ ನಿಮ್ಮ ಹಿರಿಯರನ್ನ ಇವತ್ತು ಇನ್ನು 71 ಇಯರ್ ಈಗ ಯಾರಿಲ್ಲ ಅಜ್ಜ ಮುತ್ತಜ್ಜ ಯಾರಿಲ್ಲ ಆದರೆ ನೀವು ನೋಡಿದಿರಿ ಚೆನ್ನಾಗಿರ್ತ ಫಾದರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅವ್ರನ್ನ ಯಾವ ರೀತಿ ಸ್ಮರಿಸಿಕೊಳ್ತೀರಿ ಅವ್ರ ಸಂಸ್ಕಾರ ಯಾವ ರೀತಿ ನಿಮ್ಮಲ್ಲಿ ಬತ್ತತ್ತ ಅನಿಸ್ತೈತಿ ಸಂಸ್ಕಾರ ಅದು ಬರೋದಾ ಬಿರೋದಾ ಪ್ರಶ್ನೆ ಇಲ್ಲ ಹಿರಿಯರದ ಏನು ರಕ್ತ ಇದೆ ಅವ್ರದ್ದು ರಕ್ತನ ನನ್ನ ಮೈಯಾಗಿದೆ ಹಾಂ ಐ ಆಮ್ ಅವ್ರ ಬಿಹೇವಿಯರ್ ಯಾವ್ದು ನೆನೆಸ್ತೀವಿ ತಿಳ್ಕೊರಿ ಅವ್ರ ಬ್ಲಡ್ ನನ್ನ ಮೈಯಾಗಿದೆ ಆ ಬ್ಲಡ್ ಇದ್ದ ಮ್ಯಾಗ ನನ್ನ ಬಿಹೇವಿಯರ ಹಿರಿಯರು ಏನು ಮಾಡ್ತಾಯಿದ್ರು ಆ ಸಿಸ್ಟಮ್ದಾಗೆ ಇದೆ ಇನ್ನು ನಮ್ಮ ಊರಲ್ಲಿ ನ್ಯಾಯ ಆಗಲಿ ನಿವಾಡ ಆಗಲಿ ನಾವು ಮಾಡ್ತೇವೆ ಏನು ಆ ಕಾಲದಾಗ ಗೌಡ್ರು ಮಾಡ್ತಿದ್ರು ಗೌಡ್ರು ಮಂದಿತನ ಮಾಡ್ತೀವಿ ಇನ್ನೂ ನಾವು ಮಾಡ್ತೇವೆ ಮಂತ್ರಿ ಇದ್ದಾಗ ಮಂತ್ರಿ ಇದ್ದಾಗೂ ಮಾಡಿದ್ದೆನ ನಥಿಂಗ್ ನಾ ಮಂತ್ರಿ ಇದ್ರೂ ನಾ ಮೋಟರ್ ಸೈಕಲ್ ಮೇಲಿಂದ ಊರಾಗ ತಿರ್ಗಾಡ್ತೀನಿ ಮಂತ್ರಿ ಇದ್ದಾಗೂ ಹೌದೌದು ಹೌದು ನಾನು ನನ್ನ ಸ್ಟಾಫ್ ಕೇಳಿದ್ದೇನೆ ಹೇಳಿನ ಆ ಕಾಲದಾಗ ನೋ ಗನ್ಮ್ಯಾನ್ ವಿಲ್ ಫಾಲೋ ಮೀ ನೀವು ಮನೆಗೆ ಕುಂಡ್ರಿ ನಾಷ್ಟ ಮಾಡಿರಿ ಕುಂಡ್ರಿ ನನ್ನ ಊರಾಗ ನನ್ನ ಜೊತೆ ಯಾರು ಐ ವಿಲ್ ಬಿ ದ ಕಾಮನ್ ಮ್ಯಾನ್ ಬಟ್ ಯೂಶಲಿ ನಾನು ನಿಪ್ಪಣೆಗ ಬಿಟ್ಟು ಬರ್ತೀನಿ ಅವ್ರಿಗೆ ನಾ ತರಲಾಗ್ತೀನಿ ಇಲ್ಲ ನಿಪ್ಪಣೆ ಐಬಿದಾಗ ಬಿಟ್ಟು ಬರ್ತೀನಿ ಇನ್ನು
ना ಯಾವಾಗಲೂ ನೋಡ್ತೀನಿ ಕೊಗನೂರು ಟು ಬೆಂಗಳೂರು ಇವರ್ ಪೊಲಿಟಿಕ್ಸ್ ಕೊಗನೂರಿಗೆ ಸ್ಟಾರ್ಟ್ ಆಯ್ತು ಟಿಡಿಬಿ ಬೆಂಗಳೂರು ತನಕ ಮುಟ್ತು ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಿ ಅನಾಲಿಸಿಸ್ ಮಾಡೋತರ ಕೊಗನೂರು ಟು ಬೆಂಗಳೂರು ಕೊಗನೂರು ಟು ಬೆಂಗಳೂರು ಪೊಲಿಟಿಕ್ಸ್ ಮಾಡೋ ಟೈಮ್ ಕ ನನ್ನ ಜೊತೆ ಯಾರ್ಯಾರು ಇದ್ರಲ್ಲ ನಮ್ಮ ನಮ್ಮ ಡಿಸ್ಟ್ರಿಕ್ಟ್ ಎಮ್ ಎಲ್ ಎ ಇದ್ರು ನಮ್ಮ ಡಿಸ್ಟ್ರಿಕ್ಟ್ ಆ ಕಾಲದಾಗ ಮಂತ್ರಿ ಇದ್ರು ಹಿರಿಯರು ಇದ್ರು ಅವರ ನಂಗೆ ಬ್ಯಾಕಿಂಗ್ ಕೊಟ್ಟ ಮ್ಯಾಗ ನಾ ಇಲ್ಲಿ ತಕ ಬಂದೆ ಇಲ್ಲಿ ತಕ ಬಂದು ಬೆಂಗಳೂರು ತಕ ಹೋದ್ನು ಇಲ್ಲೇ ಅವ್ರು ಇರೋರು ಆಗ್ತಿರ ನಂಗೆ ಇಲ್ಲಿ ಬೇಸಿಕ್ ಜಿಲ್ಲಾದಿಂದ ಆಗಲಿ ನಮ್ಮ ಊರಿಂದ ಆಗಲಿ ತಾಲೂಕಾ ಬೋರ್ಡ್ ಅಧ್ಯಕ್ಷ ನಾ 5 ವರ್ಷ ಫುಲ್ ಟರ್ಮ್ ಇದ್ದೆ ಫುಲ್ ಟರ್ಮ್ ಆ ಥರ ಫಾಯ್ದೆ ನಾ 2 ಸಲ ಎಮ್ ಎಲ್ ಎ ಆದ್ನಿ ಒಂದು ಸಲ ನಿಪ್ಪಾಣಿಗೆ ಆದ್ನು ಒಂದು ಸಲ ಸದಲ್ಗದಾಗ ದೇರ್ ಇಸ್ ನೋ ಪ್ರಾಬ್ಲಮ್ ಅದು ನಂದು ಬೇಸ್ ಹೆಂಗೆ ನೀವು ಮನಿ ಕಟ್ಟೋ ಟೈಮ್ ಪಾಯ ಆಗ್ತಾಯಿರಲ್ಲ ಹಂಗೆ ಟಿ ಡಿ ಬಿ ನಂದು ಪಾಯೆ ಅದು ನಿಮ್ಗೆ ಉಪಯೋಗ ಬೀಳ್ತು ರಾಜಕೀಯದೊಳಗೆ ಅದ್ರ ಮೇಲೆ ನಾ ಶಿಖರ್ ಕಟ್ಟಿನಲ್ಲ ನಾ ಮಂತ್ರಿ ಕೊಗನೂಳಿ ಗೌಡ್ರ ಮಗ ನಮ್ಮ ರಾಜ್ಯದಾಗ ಹೋಗಿ ಮಂತ್ರಿ ಆಗೋದಂದ್ರೆ ನಾಟ್ ಜೋಕ್ ಅದಕ್ಕೆ ಕೇಳಿದೆ ಅದು ನಂದು ಬೇಸ ಪವರ್ಫುಲ್ ಫೌಂಡೇಶನ್ ಗಟ್ಟಿತ್ತ ನನ್ನ ಮಂತ್ರಿ ಆದ್ನು ಇಲ್ಲ ಇತ್ತ ನಾ ಮಂತ್ರಿ ಆಗುಲ್ಲ ಆಗ್ತೇನೆ ಅಂದ್ರೆ ಅದು ಉಪಯೋಗ ಬಿಕ್ತ ಅಂತ ಹೇಳ್ತೀರಿ ಹೌದು ಇನ್ನು ಸ್ವಲ್ಪ ತಪ್ಪು ತಿಳಿದಿದ್ರಿ ನಾ ಹೇಳ್ತೀನಿ ಇವರ ಏಜ್ ಇಸ್ ನೌ 71 72 ಬಹಳ ರಾಜಕಾರಣಿಗಳನ್ನ ನಾನು ನೋಡಿದ್ದೀನಿ ಬೆಳಗಾವಿ ಜಿಲ್ಲಾದಾಗ ಇನ್ ಸ್ಟೇಟ್ ಪಟ್ನ ತಮ್ಮ ಮಗ ತಾವು ಇದ್ದಾಗನೇ ತಮ್ಮ ಓಲ್ಡ್ ಏಜ್ಗಿಂತ ಪೈಲನ ಸ್ಟ್ಯಾಂಡ್ ಮಾಡ್ತಾರೆ ಎಮ್ ಎಲ್ ಸಿ ಎಮ್ ಎಲ್ ಎ ನಿಮಗೆ 2 ಮಕ್ಕಳು ಅಲ್ಲ 2 ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಇರಲಿ ಅವ್ರು ರಾಜಕೀಯ ಬರ್ಬೋದು ಬಿಡ್ಬೋದು ದೇಮ್ ಲೆಫ್ಟ್ ಟು ದೆಮ್ ಬಟ್ 2 ಗಂಡು ಮಕ್ಕಳು ಇರ್ತಾವಕಿನ ನೀವು ಒಬ್ಬರು ಎಮ್ ಎಲ್ ಸಿನೂ ಮಾಡೋಕ್ಕಾಗಲಿಲ್ಲ ಎಮ್ ಎಲ್ ಎನೂ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸ್ಟ್ಯಾಂಡ್ ಅವ್ರನ್ನು ಮಾಡಲಿಲ್ಲ ಎಲ್ಲಿ ಮಾಡಿ ಎಲ್ಲಿ ಏನು ಕಾರಣ ಏನು ಕಾರಣ ಇಲ್ಲ ಪಿಕ್ಚರ್ದಾಗ ಯಾಕೆ ತರಲಿಲ್ಲ ಇಲ್ಲ ಅದಕ್ಕೆ ನೀವು ರಿಟೈರ್ಡ್ ಆಗಿ ಆರಾಮ ಇರ್ಬೋದಾಗಿತ್ತು ಅವ್ನು ಪಿಕ್ಚರ್ ತಂದೆ ಅದಕ್ಕೂ ಕ್ಲಾರಿಫಿಕೇಶನ್ ನಾ ಕೊಡ್ತಾನಲ್ಲ ನಿಮ್ಮ ಈ ಕೇಳಿನ ಪ್ರಶ್ನೆ ಕರೆಕ್ಟ್ ಇದೆ ನನಗೆ ನಾ ಹವ್ಯಾಸ ಇಲ್ಲ ಹಿಂಗೆ ಇಲ್ಲ ನನಗೂ ಇಚ್ಛೆ ಇದೆ ಅಲ್ಲ ನನ್ನ ಮಗ ಎಮ್ ಎಲ್ ಎ ಆಗಬೇಕು ನನ್ನ ಮಗ ಎಮ್ ಎಲ್ ಸಿ ಆಗಬೇಕು ನನ್ನ ಇಚ್ಛೆ ಇದೆ ಖರೆ ಇಫ್ ಟೈಮ್ ಪರ್ಮಿಟ್ಸ್ ಈಗ ಸದ್ಯ ಟೈಮ್ ಅದಿಲ್ಲ ಈಗ ರಾಜಕಾರಣ ಎಲ್ಲ ಜಾತಿ ಮೇಲೆ ನಡೀತಾ ಇದೆ ಪಾರ್ಟಿ ಮೇಲೆ ಭಾಳ ಕಡಿಮೆ ನಡೀತಾ ಇದೆ ಸೊ ನಾವು ಜೈನ್ ಹೊಂದಾಣಿಕೆ ಆಗಲಿಲ್ಲ ಹೊಂದಾಣಿಕೆ ಇಲ್ಲ ನಾವು ಜೈನ್ ಕಡಿಮೆ ಮತ ಮತ್ತು ಕಾಕಾ ಪಾಟೀಲ್ ಇಚ್ಛಾ ವ್ಯಕ್ತ ಮಾಡಿದ ಮ್ಯಾಗ ನನ್ನ ಧರ್ಮ ಐತೆ ದೋಸ್ತಿ ಧರ್ಮ ಐತೆ ದೋಸ್ತಿ ಧರ್ಮ ಐತೆ ಅವ್ನಿಗೆ ಸಪೋರ್ಟ್ ಮಾಡೋದು ನಾ ಮಾಡಿದ್ದೇನೆ ಪಂಕಜ್ ಕೇಳಿದ್ದೇನೆ ನೀ 5 ವರ್ಷ ಕೆಲಸ ಮಾಡು ಇನ್ನ ಜಡ್ಪಿ ಆಗ ಇನ್ನ ಜಡ್ಪಿ ಅಧ್ಯಕ್ಷ ಆಗ ಕರೆ ಈ ಸಲ ಕಾಕಾಗ ಸಪೋರ್ಟ್ ಮಾಡೋಣ ಆ ಪ್ರಕಾರ ನಾನು ಮಾಡಿ ಇನ್ನು ಮರೆತು ಹೋದ ಮೊದಲೇ ಕೇಳಬೇಕಾಗಿತ್ತು ನಾ ಸ್ವಲ್ಪ ಮರೆತು ಹೋಗಿನಿ ಅದನ್ನ ಈಗ ಕೇಳ್ತೀನಿ ನಿಮ್ಮ ರಾಜಕೀಯ ಜೀವನದಾಗ 2 ವ್ಯಕ್ತಿಗಳು ಪ್ರಮುಖರು ನೀವು ಒಪ್ಕೊಳ್ತೀರಿ ಬಹುತೇ ಒಬ್ಬರು ಬಿ ಶಂಕರಾನಂದ ಟಿಕೆಟ್ ಕೊಡೋಕೆ ಆಮೇಲೆ ರಘುನಾಥ್ ರಾವ್ ಕದಂ ಇವರನ್ನು 2 ಸಂಕ್ಷಿಪ್ತದಲ್ಲಿ ಯಾವ ರೀತಿ ಸ್ಮರಿಸಿಕೊಳ್ತೀರಿ ಶಂಕರಾನಂದ್ ಆ್ಯಂಡ್ ರಘುನಾಥ್ ರಾವ್ ಕದಂ ಅಥವಾ ಮತ್ತೆ ಯಾರು ಈಗ ಟೂ ಪರ್ಸನ್ಸ್ ಇವ್ರು ನನ್ನ ರಾಜಕೀಯದಾಗ ಬರೋ ಟೈಮ್ಕ ಅವ್ರ ಬಟ್ ಹಿಡಿದು ನಾ ರಾಜಕೀಯದಾಗ ಬಂದೆ ಇದ್ರಾಗ 2 ಮಾತಿಲ್ಲ ಹಾಂ ಎರಡನೇ ಮಾತಿಲ್ಲ ಬಿ ಶಂಕರನ್ ಸಾಹೇಬ್ರ ಹಿ ವಾಸ್ ಅ ಆನ್ ಅ ಟಾಪ್ ಅವರ ಮೇಡಮ್ ಇಂದಿರಾ ಗಾಂಧಿ ಅವರು ಕೈಲಾಸ ಶಶಿ ಇಂದಿರಾ ಗಾಂಧಿ ಅವರಾಗಲಿ ರಾಜೀವ್ ಗಾಂಧಿ ಅವರಾಗಲಿ ಅವ್ರ ಜೊತೆ ಕೆಲಸ ಮಾಡ್ತಾರೆ ರಘುನಾಥರಾವ್ ಕದಮ್ಮ ನನ್ನ ಬಟ್ ಹಿಡ್ದ ಈ ನಿಪ್ಪಾಣಿ ಪಾಲಿಟಿಕ್ಸ್ದಾಗ ತಂದರು ಆ ಪ್ರಕಾರ ಅವ್ರ ಮಕ್ಕಳಿದ್ದು ಖರೆ ಅವ್ರು ನಂಗೆ ಸ್ಪಾನ್ಸರ್ ಮಾಡ್ರು ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ದಾಗ ಮಾಡ್ರು ಎಮ್ ಎಲ್ ಎಗೆ ಮಾಡ್ರು ಎಮ್ ಎಲ್ ಸಿಗೆ ಮಾಡ್ರು ನಂಗೆ ಹೆಲ್ಪ್ ಮತ್ತು ಇವರು ಮಾಡಿ ಕಾಕಾ ಪಾಟೀಲ್ಗೂ ಅವರು ಬಿಟ್ಟುಕೊಟ್ರಿ ಜಾಗ ಯಾರ ರಘುನಾಥ್ ರಾವ್ ಕದಂ ತಮ್ಮ ಮಕ್ಕಳನ್ನ ತರಲಿಲ್ಲ ಅವರು ಇಲ್ಲ ಆ ಟೈಮ್ಕ ಅವರ ಕಾಕಾ ಪಾಟೀಲ್ಗೆ ಅವ್ರ ಜಾಗ ಬಿಡಲಿಲ್ಲ ನಾ ಬಿಟ್ಟೆ ನೀವು ಬಿಟ್ರಿ ವೀರಕುಮಾರ್ ಪಾಟೀಲ್ ಓ ಕಾಕಾ ಪಾಟೀಲ್ಗೆ ಬಿಟ್ಟುಕೊಟ್ರಿ ಇನ್ನು ಇನ್ನು ಕಲಿಯುಗದ ಕಮರ್ಷಿಯಲ್ ಪಾಲಿಟಿಕ್ಸ್ ಆ್ಯಂಡ್ ಕಮರ್ಷಿಯಲ್ ಪೊಲಿಟಿಷಿಯನ್ಸ್ ಪೊಲಿಟಿಷಿಯನ್ಸು ಕಮರ್ಷಿಯಲ್ ಆಗಿದ್ದರು ಪೊಲಿಟಿಕ್ಸ್ ರಾಜಕಾರಣ ಕಮರ್ಷಿಯಲ್ ಹೋಟೆಲ್ ಸ್ವಲ್ಪ ಕಮರ್ಷಿಯಲ್ ಆಗೋದು ಸಜ್ಜಿಕೆ ಐತಿ ಆ ಪ್ರಕಾರ ಹಿಂಗಿರುವಾಗ ನಿಪ್ಪಾಣಿ ಕ್ಷೇತ್ರದ ಮೇಲೆ ನಿಮ್ಮ ನಿಯಂತ್ರಣ ಇದೆಯಾ ಇನ್ ದಿಸ್ ಇನ್ ದ ಕಮರ್ಷಿಯಲ್ ವಾತಾವರಣದಲ್ಲಿ ಈಗ ನಿಪ್ಪಾಣಿ ಕ್ಷೇತ್ರ ಹೆಂಗಿದೆ
ನೀವು ಅಂತೀರಿ ಕಮರ್ಷಿಯಲ್ ಆಗಿದೆ ಅಂತ ಆ ಕಮರ್ಷಿಯಲ್ ಜನರ ಸಲುವಾಗಿ ಕಮರ್ಷಿಯಲ್ ಆಗಿತ್ತು ಬಟ್ ನನ್ನ ಪಾರ್ಟಿ ಆಸ್ ಫಾರ್ ಆಸ್ ಮೈ ಪಾರ್ಟಿ ಇಸ್ ಕನ್ಸರ್ನ್ ಕಾಂಗ್ರೆಸ್ ಪಾರ್ಟಿ ಇಸ್ ಕನ್ಸರ್ನ್ ಇಟ್ ಈಸ್ ನಾಟ್ ಎ ಕಮರ್ಷಿಯಲ್ ಇಲೆಕ್ಷನ್ ನಾವು ಆ ಇಲೆಕ್ಷನ್ದಾಗ ದುಡ್ಡು ಹಾಕಿ ದುಡ್ಡು ತೆಗೆದಿಲ್ಲ ನಾವು ದುಡ್ಡು ಹಾಕಿ ಇಲೆಕ್ಷನ್ ಮಾಡ್ತೀವಿ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ನಾವು ದುಡ್ಡು ಹಾಕಿ ದುಡ್ಡು ತೆಗೆಯಲ್ಲ ನಾವು ದುಡ್ಡು ಹಾಕಿ ರಾಜಕಾರಣ ಮಾಡ್ತೀವಿ ಇದು ಪರ್ಕಿತಿ ಅದು ನಿಪ್ಪಣಿ ಕ್ಷೇತ್ರದ ಹೇಳಲೆ ಎರಡು ಸಲ ಕಳ್ಕೊಂಡಿದ್ರಿ ಕಳ್ಕೊಂತೀವಲ್ಲ ಈಗ ಜನರಿಗೆ ಏನು ಬೇಕು ಅದ್ರ ಮೇಲೆ ಇದಾಗೈತಿ ಜನರ ಬಿ ಜೆ ಪಿ ಬೇಕಾಗಿತ್ತು ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಗುಡ್ ಥಿಂಗ್ಸ್ ಫ್ರಮ್ ಮೋದಿ ಫ್ರಮ್ ಬಿ ಜೆ ಪಿ ಹೊಸ ಪಾರ್ಟಿ ಬಂದ ಮ್ಯಾಗ ಏನಾಗ್ತೈತಿ ನೋಡೋಣ ಆ ಟ್ರಯಲ್ ತೊಗೊಂಡ ಅವ್ರು ಬಿ ಜೆ ಪಿಗೆ ಹೋಟ್ ಹಾಕಿದ್ರು ಆ ಕಾಲದಾಗ ಯಾಕಂದ್ರೆ ಈ ಸಲ ಯಾರ್ಯಾರು ಹೋಟ್ ಹಾಕಿದಾರೋ ನೀವು ನಿಪ್ಪಾಣಿ ಕ್ಷೇತ್ರ ತಿರುಗಾಡ ಬಂದ್ರೆ ನಿಮ್ಗೆ ತಿಳಿತೈತಿ ನಾ ಏನು ಹೆಚ್ಚಿಂದ ಹೇಳೋದು ಜರುತ್ತಿಲ್ಲ ಇನ್ನು ಮತ್ತೊಂದು ಮಾತು ನಿಮ್ಗೆ ಗೊತ್ತಿರಬೇಕು ಈಗಿನ ಚುನಾವಣೆ ಈಗಿಂತ ಅವೇ ಹೇಳಿದಿರಿ ಆ ಪ್ರಕಾರ ಮತದಾರನ ಸೈಕಾಲಜಿ ವೋಟರ್ ಸೈಕಾಲಜಿ ಪೋಲಿಂಗ್ ಸ್ಟೇಷನ್ ಹೋಗೋ ತನಕ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ ಜಸ್ಟ್ ಲೈಕ್ ಏರೋಪ್ಲೇನ್ ಟ್ರಾವೆಲಿಂಗ್ ಥರ ಕಾಸ್ಟ್ಲಿ ಆಗ್ಲಿಕ್ಕತ್ತದೆ ಇಲೆಕ್ಷನ್ ಇಂಥ ಅಂದರೆ ಯಾವಾಗಲೂ ಮತದಾರದ ಮೈಂಡ್ ಇವತ್ತು ಬೇರೆ ನಾಳೆ ಬೇರೆ ಪೋಲಿಂಗ್ ಸ್ಟೇಷನ್ದಾಗ ಹೋಗುತ್ತಾಗ ಬೇರೆ ಹಿಂಗೆ ಮೆಜಾರಿಟಿ ಅಲ್ಲ ಸಮ್ ಹೋಟೆಲ್ಸ್ದು ಹೀಗೆಲ್ಲ ಇರುವಾಗ ಪಾರ್ಟಿ ಒಬಿಡೆಂಟ್ ಪಾರ್ಟಿಗೆ ನಿಮ್ಮಂಥವ್ರು ಒಬಿಡೆಂಟ್ ಇದ್ದವರ ನಿಷ್ಠಾವಂತರಿದ್ದವರ ಪ್ರಾಮಾಣಿಕವಾಗಿ ದುಡ್ದವರ ಪ್ರಿನ್ಸಿಪಲ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ ಇವರೆಲ್ಲ ಚುನಾವಣೆಯಿಂದ ಸ್ವಲ್ಪ ಯಾಕೋ ಬೇಡ ಅನ್ಲಿಕ್ಕತ್ತಾರಲ್ಲ ಹಿಂಗಾದ್ರೆ ಮುಂದೆ ಹಿಂಗೆ ಸಾಕಪ್ಪ ಚುನಾವಣೆ ನಾ ಏನು ಚುನಾವಣೆ ಬೇಡ ಅಂದಿಲ್ಲ ಒನ್ ಥಿಂಗ್ ನಾ ಏನು ಚುನಾವಣೆ ಬೇಡ ಅಂದಿಲ್ಲ ಇದೇನಾಗಿದೆ ಅಲ್ಲ ಸ್ಟಿಲ್ ಯು ಆರ್ ರೆಡಿ ಪಾರ್ಟಿ ಹೇಳಿದ್ರೆ ಹೌದು ಪಾರ್ಟಿ ಹೇಳ್ರೆ ನಾ ಚುನಾವಣೆ ಮಾಡಕ್ಕೆ ರೆಡಿ ಇಲ್ಲ ಚುನಾವಣೆ ಸಲುವಾಗಿ ಕೆಲಸ ಮಾಡಕ್ಕೆ ರೆಡಿ ಇದ್ದಾನೆ ನಾನು ನಿಮ್ಮ ಫಸ್ಟ್ ಹೇಳಿದ್ದಾನೆ ಐ ಆಮ್ ಅವೇ ಫ್ರಮ್ ಪವರ್ ಪಾಲಿಟಿಕ್ಸ್ ಮತ್ತು ಮಕ್ಕಳಿಗೆ ಕೊಟ್ಟರೆ ತಿಕ್ಕಿಟ ದಟ್ ಈಸ್ ದೇರ್ ಪವರ್ ಪಾಲಿಟಿಕ್ಸ್ ನಾಟ್ ಮೈ ಪವರ್ ಪಾಲಿಟಿಕ್ಸ್ ನಾ 28 ವರ್ಷ ಶಾಸಕಿದ್ದೆ ನಾ ಮಂತ್ರಿ ಆದೆ ಕೆ ಪಿ ಟಿ ಸಿ ಎಲ್ ಚೇರ್ಮನ್ ಆದೆ ನನ್ನ ಪವರ್ ಪಾಲಿಟಿಕ್ಸ್ ಅದಿತ್ತು ನಂದೇನು ಪಾಲಿಟಿಕ್ಸ್ ನಾ ಬಿಟ್ಟಿಲ್ಲ ಬಟ್ ಐ ಹ್ಯಾವ್ ನಿಯಂತ್ರಣ ಐತಿ ಅಂತೀರಿ ಕ್ಷೇತ್ರದ ಎಸ್ ಪ್ರತಿಯೊಂದು ಹಳ್ಳಿಯೋಗಿ ಐತಿ ಅಂತ ನಾ ಯಾರು ಹೇಳ್ತಾರ ಅವರೇ ಎಮ್ ಎಲ್ ಎ ಆಗವ್ರು ಇಟ್ಟು ಸೊಸೈಟಿ ಎಸ್ ಹಂಗಾದ್ರೆ ತಾವು ಯಾಕೆ ನಿಲ್ಲೋದಿಲ್ಲ ನಂಗೆ ಬ್ಯಾಡ್ ಆಗಿದೆ ತಮ್ಮ ಮಗನ ಯಾಕೆ ನಿಲ್ಲಿಸಲ್ಲ ನನ್ನ ಮಗ ಬ್ಯಾಡ್ ಆಗಿದೆ ಅವ್ರಿಗೆ ಬ್ಯಾಡ್ ಆಗಿತ್ತು ಇನ್ನು ಇಷ್ಟು ಬೇಗ ಈ ಜಸ್ಟ್ 34 ಇನ್ನು ಈ ವಯಸ್ಸಾಗಿ ಇನ್ನು ಅಂದರೆ ಇಷ್ಟಾಗಿಯೂ ನಿಮ್ಮದು ವಿಶ್ವಾಸ ಐತಿ ನಾ ಮನಸ್ಸು ಮಾಡ್ರೆ ಇವ್ರನ್ನ ಸೋಲಿಸ್ತೀನಿ ಇವ್ರು ಗೆಲ್ಲಿಸ್ತೀನಿ ಪಾರ್ಟಿ ಬಿಟ್ಟು ಯಾವುದೂ ಕೆಲಸ ಮಾಡಲ್ಲ ನನ್ನ ಪಾರ್ಟಿ ಗೆಲ್ಸೋ ತಕತೈತಿ ನನ್ನ ಪಾರ್ಟಿ ಕ್ಯಾಂಡಿಡೇಟ್ ಯಾರು ಕೊಡ್ತಾರೋ ಅವ್ರು ಗೆಲ್ಲಿಸೋ ಸಲುವಾಗಿ ನಾ ಪ್ರಯತ್ನ ಮಾಡವ ಗೆಲ್ಲಿಸ್ತಾರ ಇನ್ನು ನಿಪ್ಪಾಣಿ ಕ್ಷೇತ್ರದ ಸಲುವಾಗಿ ಒಂದೆರಡು ಪಾಯಿಂಟ್ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನಿಮ್ಗೆ ಹೇಳ್ತಾನೋ ಅವರು ಪ್ಲಸ್ ಹೇಳ್ತೀನಿ ಜಲ್ಲೆಯವರು ಎರಡು ಸಲ ಆಯ್ಕೆ ಆಗಿದ್ದಾರೆ ಯಾವಾಗ ಎರಡು ಸಲ ಆಯ್ಕೆ ಆಗಿದೆ ಅಂದರೆ ದೇ ಆರ್ ಹ್ಯಾವಿಂಗ್ ದೇವರ ಕಂಟ್ರೋಲ್ ಯಾಕಂದರೆ ಡೆವಲಪ್ಮೆಂಟ್ ಆಗಿರ್ತಾರೆ ಇನ್ನೊಂದು ಮತ್ತೊಂದು ಪ್ಲಸ್ ಪಾಯಿಂಟ್ ಅವ್ರದ್ದು ಮಿನಿಸ್ಟರ್ ಆಗಿದ್ದಾರೆ ಮಿನಿಸ್ಟರ್ ಆದಬೇಕು ಅವ್ರ ಲೆವೆಲ್ದಾಗ ಅದು ಒಂದು ಇನ್ಫ್ಲುಯೆನ್ಸ್ ಇರ್ತದೆ ಮೂರನೇ ಪ್ಲಸ್ ಪಾಯಿಂಟ್ ಬಿ ಜೆ ಪಿ ಸರ್ಕಾರ ಆರಿಸಿ ಬಂದರೆ ಶಶಿಕಲಾ ಜಲ್ಲೆಯಲ್ಲಿ ಮಿನಿಸ್ಟರ್ ಒಂದು ಹವಾ ಐತಿ ಆರಿಸಿ ಬಂದರೆ ಸರ್ಕಾರ ಆದರೆ ಒಂದು ಮಂದಿಗೆ ಒಂದು ಹೋಪ್ಸ್ ಇರ್ತದೆ ಇವರು ಬಂದರೆ ಇವ್ರು ಮಿನಿಸ್ಟರ್ ಆಗುತ್ತಪ್ಪ ಇವ್ರು ಬಂದರೆ ಯಾರು ಮಿನಿಸ್ಟರ್ ಆಗ್ತಾರೆ ಮಂದಿ ತಲೆಯಾಗ ಒಂದು ಇದು ಇರ್ತದೆ ಹಿಂಗೆ ಇನ್ನೊಂದು ಅವ್ರದ್ದು ಗಂಡನೂ ಎಂ ಪಿ ಇದ್ದಾನೆ ಹೀಗಾಗಿ ಆ ಕಡೆ ತಕ್ಕಡಿ ಭಾರ ಜರ ಜಾಸ್ತಿ ಆಗ್ತೈತಿ ನಿಮಗೆ ಚುನಾವಣೆ ಎದುರಿಸೋದು ಕಠಿಣ ಆಗ್ತೈತಿ ಅಂತ ಅನಿಸಲ್ವ ಸರಿ ನೀವು ಡೈರೆಕ್ಟ್ ಹೋಗನೋಳಿಗೆ ಬಂದಿದೆ ನೀವು ನಿಪ್ಪಾಣಿ ಕ್ಷೇತ್ರದಾಗ ತಿರುಗಾಡಲಿಲ್ಲ ಸ್ವಲ್ಪ ತಿರುಗಾಡಿ ಬರ್ರಿ ಮತ್ತೊಂದು 10 ದಿವಸಲಿ ಮತ್ತೆ ಕುಂಡ್ರು ಈಗ ಬಿ ಜೆ ಪಿದು ಪೊಸಿಷನ್ ಅದು ಉಳಿಲಿಲ್ಲ ನಾ ಶಶಿಕಲಾ ಜೊಲ್ಲೆ ಆಗಲಿ ಅಣ್ಣ ಸಾಹೇಬ್ ಜೊಲ್ಲೆ ಆಗಲಿ ಅವ್ರ ಬಗ್ಗೆ ಏನು ಮಾತಾಡಲ್ಲ ಯಾಕಂದರೆ ಅವ್ರು ಬಿ ಜೆ ಪಿದವ್ರು ನಾವು ಕಾಂಗ್ರೆಸ್ದವ್ರು ಇಲ್ಲ ಅವರು ಪ್ಲಸ್ ಪಾಯಿಂಟ್ ಭಾಳ ಇದಾವೆ ನಿಮಗೆ ಟಪ್ ಆಗ್ತದೆ ಫಸ್ಟ್ ನಿಮ್ಮ ಸ್ಪೆಷಲ್ ಗೇರ್ ಗಾಡಿ ಟಾಪ್ ಗೇರ್ ಇತ್ತು ಹೋಯ್ತೀಗ ಇಲ್ಲ ಇಲ್ಲ ನೋಡ್ರಿ ನನ್ನ ಕಡೆ ಹೆವಿ ಲೈಸನ್ಸ್ ಇದೆ ನಂಗೆ ಗುರ್ತಿದೆ ಡ್ರೈವಿಂಗ್ ಸ್ಪೆಷಲ್ ಗೇರ್ ಐತಿ ಎಸ್ ನಾ ಗೌಡ ಗಾಡಿ ಹೊಯಂಗೆ ಹೊಡೆಯೋದ ಯಾವ ಗೇರ್ದಾಗ ಹಾಕಿ ಗಾಡಿ ಹೊಡೆಯೋದ ನಂಗೆ ಗುರ್ತಿದೆ ನಾ ಹೊಡಿತಾನೆ ದೇರ್ ಇಸ್ ನೋ ಪ್ರಾಬ್ಲಮ್ ಖರೆ ಈಗ ಸದ್ಯ ನಮ್ಮ ರಾಜ್ಯದಲ್ಲಿ ನೀವು ಬರೀ ಬೆಳಗಾವಿ ಜಿಲ್ಲೆ ಆಗಲಿ ಚಿಕ್ಕೋಡಿ ಜಿಲ್ಲೆ ಆಗಲಿ ತಿರುಗಾಡಿ ಹೇಳಬೇಡ್ರಿ ಈ ರಾಜ್ಯದಾಗ
ಬರೋದು ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಬಿ ಜೆ ಪಿ ವಿಲ್ ನಾಟ್ ಕ್ರಾಸ್ ದೇರ್ 80 ನಂಬರ್ ದೇ ವಿಲ್ ಬಿಲೋ 80 ನಾ ರಾಜ್ಯ ಲೆವೆಲ್ ಲೀಡರ್ ನಿಮ್ಮ ಜೊತೆ ಬರೀ ನಿಪ್ಪಾಣಿ ನಿಪ್ಪಾಣಿ ಅಂದ್ರೆ ಹೆಂಗ್ ಮಾತಾಡ್ತೀರಿ ರಾಜ್ಯದ ಲೆವೆಲ್ ಸರ್ಕಾರ ನಿಮ್ಗೆ ಇಂಡಿಪೆಂಡೆಂಟ್ ಆಗುತ್ತೆ ಅಂತೀರಿ ವಿದೌಟ್ ಜೆ ಡಿ ಎಸ್ ಸಪೋರ್ಟ್ ಇಲ್ಲದ ಆರಾಮ್ಸಿ ಆಗ್ತೈತಿ ವಿದೌಟ್ ಜೆ ಡಿ ಎಸ್ ಸಪೋರ್ಟ್ ಎಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋಗದ ಕಾಂಗ್ರೆಸ್ ಸರ್ಕಾರ ಆದ್ಮೇಗ ಈ ಮುಖ್ಯಮಂತ್ರಿ ನಮ್ಮ ಹೈಕಮಾಂಡ್ ಡಿಸಿಷನ್ ತಗೋತಾರೆ ಅವ್ರ ಪ್ರಕಾರ ಆಗ್ತೈತಿ ಯಾವ ಪಾಯಿಂಟ್ ಮೇಲೆ ಹೇಳ್ತೀರಿ ನೀವು ಜೆ ಡಿ ಕಾಂಗ್ರೆಸ್ ಆಗ್ತೈತ ಪ್ಲಸ್ ಪಾಯಿಂಟ್ ಯಾವ್ದು ಅಂತೀರಿ ನೀವು ಕಾಂಗ್ರೆಸ್ ಮನುಷ್ಯ ರೀ ಕಾಂಗ್ರೆಸ್ ಮನುಷ್ಯ ನಂಗೆ ನೀವು ಕೇಳ್ತೀರೇನ ಬಿ ಜೆ ಪಿ ಸರ್ಕಾರ ಆಗೋದಿತ್ತ ಇಲ್ಲ ಇಲ್ಲ ಬಿ ಜೆ ಪಿ ಇದು ಮೈನಸ್ ಪಾಯಿಂಟ್ ಯಾವುದು ಅಂತ ಯಾವ್ದು ಅಯ್ಯೋ ತುಂಬಿದವ್ರಿ ಬಿ ಜೆ ಪಿ ಮೈನಸ್ ಈಗ ನೀವು ಹೇಳ್ರಿ ನೀವು ಭಾರತೀಯ ನಾಗರಿಕ ಅಲ್ಲ ಹಾಂ ನಿಮ್ಗೆ 15 ಲಕ್ಷ ರೂಪಾಯಿ ಬಂದು ಮೋದಿ ಘೋಷಣೆ ಮಾಡಿಂದ ನಿಮ್ಮ 15 ಲಕ್ಷ ರೂಪಾಯಿ ಬಂದು ಏನಾ ಬಂದು ಏನಾ ಇಲ್ಲ 3 ವರ್ಷ 3 ಕೋಟಿ ಹೆಂಗ್ ಹುಡುಗರಿಗೆ ನಾವು ಸರ್ವಿಸ್ ಹಾಸ್ತೇವೆ ಅಂತ ಹೇಳಿ 30 ಲಕ್ಷ ಹಚ್ಚಿದ್ದಾರೆ ಎರಡನೇ ಪಾಯಿಂಟ್ ಡೀಸೆಲ್ ಪೆಟ್ರೋಲ್ ತುಟ್ಟಿ ಆದಮ್ಯಾಗ ನೀವು ಮೋದಿ ಆಗಲಿ ಆ ಕಾಲದಾಗ ವಾಜಪೇಯಿ ಆಗಲಿ ಸಾಹೇಬರಾಗಲಿ ನಮ್ಮ ಕೆಲವೊಂದು ಬಿ ಜೆ ಪಿ ಲೀಡರ್ಸ ಎತ್ತ ಗಾಡಿ ಕುದುರೆ ಕತ್ತಿ ತೊಗೊಂಡು ಪಾರ್ಲಿಮೆಂಟ್ಗೆ ಬಂದ್ರೆ ಈಗ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಏನು ಪರಿಸ್ಥಿತಿ ಐತಿ ಮತ್ತು ಈ ಪಾಲಿ ಕೇಳ್ಕೋರಿ ಸ್ವಲ್ಪ ನೀವು ತೆಗೆದಿರ ಸಬ್ಜೆಕ್ಟ್ ನಾನು ಹೇಳಕ್ಕೆ ಈ ಪಾಲಿಟಿಕ್ಸ ಇಲ್ಲಿ ತಕ್ಕ ಉಳಿಲಿಲ್ಲ ಇಲ್ಲ ಈ ಪಾಲಿಟಿಕ್ಸ ಪ್ರತಿಯೊಂದು ಅಡುಗೆ ಮನೆಗೆ ಹೋಗಿದೆ ಈ ಗ್ಯಾಸ್ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆ ಕಾಲದಾಗ 320 ರೂಪಾಯಿ ಗ್ಯಾಸ್ ಇತ್ತು ಈ ಗ್ಯಾಸ್ ಎಷ್ಟಾಗಿದೆ 1260 ರೂಪೀಸ್ ಆಗಿದೆ 1260 ರೂಪೀಸ್ ಗ್ಯಾಸ್ ಆಗಿದೆ ಬೇಕಾದ್ರೆ ಇಲ್ಲಿ ಬಾಜು ಅಲ್ಲ ಇಲ್ಲಿ ಬಾಜು ನನ್ನ ಬಾಜು ವಾಡೆ ಬಾಜುಕ ಒಂದು ಸಮಾಜ ಓನಿ ಐತಿ ಬಡವ್ರು ಇದಾರ ಅವ್ರು ಏನು ಮಾಡಿದ್ರು ಅವ್ರಿಗೆ ಹೋಗಿ ಕೇಳೋಗ್ರಿ ಇದು ಎಲ್ಲ ಬಿಡ್ರಿ ಸ್ಟಾಪ್ ಮಾಡೋನು ನೀವು ಹೋಗಿ ಕೇಳೋಗ್ರಿ ವೀರಕುಮಾರ್ ಪಾಟೀಲ್ ಹೇಳ್ತಾ ಇತ್ತು ಹ್ಞೂ ಅನ್ಬೇಡ್ರಿ ಇಲ್ಲಿ ಸೇಜಾರಿ ನಮ್ಮ ಕಾಲ್ನಿ ಇದೆ ಎಸ್ ಸಿ ಎಸ್ ಟಿ ಕಾಲ್ನಿ ಇದೆ ಈ ಸೈಡ್ಗೆ ಹೋದರೆ ಕುರುಬ್ರ ಕಾಲ್ನಿ ಇದೆ ನೀವು ಹೋಗಿ ಕೇಳೋಗ್ರಿ ಆದರೂ ಸಹಿತ ತಮಗೂ ಗೊತ್ತದ ಅನುಭವಿ ರಾಜಕಾರಣಿ ಇದ್ರಿ ಇದೆಲ್ಲ ಚುನಾವಣೆಯಲ್ಲಿ ಅದು ನಿಷೇ ಬೇರೆ ಇರ್ತದೆ ಈ ನಿಷೇ ಏನು ನೀವು ಮಾತಾಡ್ತಾ ಇದ್ದಿಲ್ಲ ಅದು ಬಡವರಲ್ಲಿ ಅದು ಉಳಿತೈತನ ಚುನಾವಣೆ ಪೋಲಿಂಗ್ ಸ್ಟೇಷನ್ಗೆ ಹೋಗುವಷ್ಟ ಅದು ಎಷ್ಟೇ ಪ್ರಶ್ನೆ ಎವ್ರಿಬಡಿ ಈಸ್ ಫೆಡ್ ಅಪ್ ಎವ್ರಿಬಡಿ ಈಸ್ ಫೆಡ್ ಅಪ್ ಆಫ್ ದ ಬಿ ಜೆ ಪಿ ಈಗ ನ್ಯಾಷನಲ್ ಲೆವೆಲ್ದಾಗ ಈ ಅದಾನಿ ಅಂಬಾನಿ ಏನು ಪರಿಸ್ಥಿತಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಬಿ ಜೆ ಪಿದವ್ರ ಬಡವ್ರಿಗೆ ಶ್ರೀಮಂತ ಮಾಡ್ತಾವ ಅಂತ ಹೇಳಿದರು ಅದು ಬಿಡ್ರಿ ಬಡವರು ಅಲ್ಲಿ ಇದ್ದಾರೋ ದೇ ಹ್ಯಾವ್ ನಾಟ್ ಕ್ರಾಸ್ ದೇರ್ ಲೈನ್ ಟಿಲ್ ಟುಡೇ ಬಟ್ ಅಂಬಾನಿ ಆಗಲಿ ಅದಾನಿ ಆಗಲಿ ದೇರ್ ಗ್ರಾಫ್ ಈಸ್ ಗೋಯಿಂಗ್ ಲೈಕ್ ದಿಸ್ ಇಟ್ ಈಸ್ ರೀಚಿಂಗ್ ಸ್ಕೈ ಈಗ ಪಾರ್ಲಿಮೆಂಟ್ದಾಗ ನಮ್ಮ ದೇಶ ಡೆವಲಪ್ಮೆಂಟ್ ಬಿಟ್ಟ ಅದಾನಿದ್ ನಾವು ಚರ್ಚೆ ಮಾಡೋದು ಪಳಿ ಬತ್ತಲ್ಲ ರೀ ಅಮೇರಿಕಾದವ್ರೆಲ್ಲ ಇಲೆಕ್ಷನ್ದಾಗ ಕೌಂಟ್ ಆಗ್ತಿತ್ತು ಅಯ್ಯೋ ಫುಲ್ ಎಲ್ಲರಿಗೂ ಗೊತ್ತಿದೆ ಈಗ ಪುಡಾರಿ ಪೇಪರ್ ನೀವು ತೊಗೊಂಡ್ರೆ ಈಗ ಟಿ ವಿ ಮಾಧ್ಯಮ ನಿಮ್ಮ ಚಾನೆಲ್ಸ್ ಎಲ್ಲ ಜನರು ಗುರುತ ಮಾಡ್ಕೊಡ್ತಾ ಇದೆ ನಾಟ್ ನಿಮ್ಮ ಒಂದೇ ಚಾನೆಲ್ ಇಲ್ಲ ಎಲ್ಲ ಯು ಆರ್ ಹೆಲ್ಪಿಂಗ್ ಪೀಪಲ್ ಟು ಟೇಕ್ ದ ಡಿಸಿಷನ್ ಅಂದರೆ ಒಟ್ಟಾರೆ ಟೋಟಲ್ ಆಗಿ ಅದು ಭಾಳ ಇಫೆಕ್ಟ್ ಆಗೋದಂತೀರಿ ಇಟ್ ಹ್ಯಾಸ್ ಪರ್ಕ್ಯುಲೇಟೆಡ್ ಅದ ತೆಳಗಡೆ ನೀರು ಪರ್ಕ್ಯುಲೇಟ್ ಆಗಿ ಝಳ ಆಗ್ತೈತೆ ಹಳ್ಳ ಹರಿತೈತೆ ಅಲ್ಲ ಹಂಗೆ ಹಳ್ಳ ಹರಿ 100% ಎಸ್ ಎಸ್ 100% ಇನ್ನು ತಾವು ಸಿಟ್ಟು ಬರ್ತಿದ್ರಿ ಇಂಟರ್ನಲ್ ಪಾಲಿಟಿಕ್ಸ್ ಸ್ವಲ್ಪ ಕೇಳ್ತೀನಿ ಇಲ್ಲಿ 3 ಊರು ಗೌಂಡ್ರೊಳಗೆ ನಾ ಅವಾಗ ಅಂತಾನೆ ನಾ ಮನೆ ವಿಶ್ಲೇಷಣೆ ಮಾಡೋದು 3 ಊರು ಗೌಂಡ್ರೊಳಗೆ ಇಂಟರ್ನಲ್ ಪಾಲಿಟಿಕ್ಸ್ ಸ್ವಲ್ಪ ಅದ ಒಂದು ವೀರಕುಮಾರ್ ಪಾಟೀಲ್ ಕೊಗನೊಳಿ ಗೌಡ್ರು ಉತ್ತಮ್ ಪಾಟೀಲ್ ಬೋರ್ಗಾಂವ್ ಗೌಂಡ್ರು ಕಾಕಾ ಪಾಟೀಲ್ ಒಳಕಿ ಗೌಂಡ್ರು ಈ 3 ಊರು ಗೌಂಡ್ರೊಳಗಿನ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಐತಿ ಇದು ನಮಗೆ ಪ್ಲಸ್ ಆಗ್ತೈತಿ ಅಂತ ಬಿ ಜೆ ಪಿ ಅವರು ಒಂದು ಅಭಿಪ್ರಾಯ ಅವ್ರೇನು ಅಂದಿಲ್ಲ ಅದನ್ನು ನಾ ವಿಶ್ಲೇಷಣೆ ಮಾಡಿದ್ರು ಇವರು 3 ಮಂದಿ ಒಂದಾಗೋದು ಕಠಿಣ ಇದು ಇಟ್ ಈಸ್ ದ ಹೆಲ್ಪ್ ಟು ದ ಬಿ ಜೆ ಪಿ ನಥಿಂಗ್ ಸಾರ್ಟ್ ಆಫ್ ದಟ್
ಸಾರಿ ಲೌಡ್ಕಿ ಬೇರೆ ಪೊಲಿಟಿಕ್ಸ್ ಬೇರೆ ಮೂರು ಗೌಂಡ್ರು ಮೂರು ದಿಕ್ಕಿಗೆ ಇಂಟರ್ನಲ್ ಇಂಟರ್ನಲ್ ಯು ಕೌಂಟ್ ದ ನ್ಯೂ ಪಾಲಿಟಿಕ್ಸ್ ಕೌಂಟ್ ಮಾಡೋದಿತ್ತರೆ ಗೌಡ್ರದಾಗ ಮಾಡಬೇಡ್ರಿ ಪಾರ್ಟಿದಾಗ ಮಾಡಿ ಈಗ ಬಿ ಜೆ ಪಿದಾಗ ಗೌಡ್ರು ಇಲ್ಲ ಅವ್ರ ಹೆಸರಾಗಿ ತಗೋತಾ ಇಲ್ಲ ನಿಮ್ಮ ಅಲ್ಲ ಈಗ ಬೇನಾಡಿ ಗೌಡ್ರು ಎಲ್ಲಿದ್ದಾರೋ ಭೋಜ್ ಗೌಡ್ರು ಎಲ್ಲಿದ್ದಾರೋ ಅಕ್ಕೋಳ್ ಗೌಡ್ರು ಎಲ್ಲಿದ್ದಾರೋ ದೇರ್ ಇನ್ ಬಿಜೆಪಿ ಕರೆ ಇವ್ರು ದೊಡ್ಡ ಗೌಡ್ರು ಇದೆ ಮೂರು ಮೂರು ಪವರ್ಫುಲ್ ಅವು ಎಲ್ಲ ದೊಡ್ಡ ಗೌಡ್ರು ಅವರು ಗೌಡ್ರು ಕರೆ ಇವ್ರು ಮೂರು ಪಾರ್ಟಿ ಮೂರು ಪವರ್ಫುಲ್ ಗೌಡ್ರು ಇದ ಎಲೆಕ್ಷನ್ ಸೆಲೆಬ್ರಿಟಿ ಗೌಡ್ರು ಎಲೆಕ್ಷನ್ ಇಸ್ ಬೇಸ್ಡ್ ಆನ್ ಪಾರ್ಟಿ ಪಾಲಿಟಿಕ್ಸ್ ನಾಟ್ ಆನ್ ಗೌಡ್ಕಿ ಗೌಡ್ಕಿ ಮಾಡೋದ್ರಿಂದ ನಾ ಜಬರ್ದಸ್ತ್ ಈ ಎಲ್ಲ ಗೌಡ್ರ ಕಿತ್ತೆ ಎಸ್ 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 ಕ್ಷೇತ್ರದಾಗ ಟೋಟಲ್ ನಮ್ಮ ತಾಲೂಕದಾಗ ಎರಡು ಕ್ಷೇತ್ರ ಚಿಕ್ಕೋಡಿ ಸದಲ್ಗ ನಿಪ್ಪಾನಿ ಕರೆ ನಿಮ್ಮ ಗೋಳಿ ಎಲ್ಲಿ ಹೊಡಿತಾರ ಯಾರು ಅದೇ ಅದು ಗೌಡ ಗೌಡ್ರಿಗ ಗೋಳಿ ಎಲ್ಲಿ ಹೊಡಿತಾರ ಅದು ಕೇಳಬಾರ್ದ ಅದಕ್ಕೆ ಗೌಡ್ಕಿ ಅಂತಾರೆ ನಿಮ್ಮ ಚಿಕ್ಕ ಒಟ್ಟಾರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಮೇನ್ ಮೇಜರ್ ಯಾವುದಾಗಬಹುದು ಅಂತೀರಿ ನಿಪ್ಪಾನಿ ಬರೀ ವಿಧಾನಸಭಾದಾಗ ಬರೋ ವಿಧಾನಸೌಧದಾಗ ಈ ಬರೋ ವಿಧಾನಸೌಧದಾಗ ಇಲೆಕ್ಷನ್ ಆಗೋದು ಅದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಪ್ಲಸ್ ಪಾಯಿಂಟ್ ಏನಾಗ್ಬೋದು ಇದು ನಾ ಹೇಳ ಇದೆ ಹೇಳ ಬಿ ಜೆ ಪಿದ ಏನು ಡಿಮಾಂಡ್ಸ್ ಇದಾವೆ ಬಿ ಜೆ ಪಿದ ಏನು ಪಾರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ ಬಿ ಜೆ ಪಿದ ಅರ್ಥವ್ಯವಸ್ಥೆ ಏನು ಕೊಲ್ಯಾಪ್ಸ್ ಆಗಿದೆ ಅದು ಪ್ಲಸ್ ಪಾಯಿಂಟ್ ಅಲ್ಲ ನೀವು ಫಸ್ಟ್ ಟೈಮ್ ನೀವು ಸಿ ಎಂ ಮೇಲೆ ಎಲೆಕ್ಷನ್ ಇತ್ತೀರಿ ನಾನು ನೋಡಿದ್ದು ನಾವಾಗ ಒಂದೇನು ಬೇಡ್ಕೇಳಕ್ಕೆ ಬೇಡ್ಕೇರ ಒಳಗೆ ಗಾಡಿ ಮೇಲೆ ತಿರುಗಾಡತ್ತೀರಿ ಆವಳಿಗಿನ ಪೊಲಿಟಿಕ್ಸ್ ಬೇರೆನೇ ಇತ್ತು ಒಂದು ನಿಮಿಷ ಸೇವಾ ಭವಣೆ ಸ್ಟಾರ್ಟ್ ಸೇವಾ ಭವಣೆ ಮತ್ತು ಸೇವಾ ಆಟಿಟ್ಯೂಡ್ಸ್ ಯಾರು ಇರ್ತಾವೆ ಲೀಡ್ರ ಅವು ಕಣ್ಮು ಚೋಟಾಗ್ತಾರೆ ಇವತ್ತು ಬೇಯಿಲೆ ನೀವು ಕರೆ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬೇಕಪ್ಪ ಅತ್ತ ಹೊಟ್ಟಾಗ್ತಾರೆ ಇನ್ನು ಕೆಲವು ಮಂದಿ ಪಕ್ಷ ಬೇಡ ಗೌಡ್ರು ಬೇಕತ್ ಹೊಟ್ಟಾಗ್ತಾರೆ ಅಂದ್ರೆ ಆಟಿಟ್ಯೂಡ್ಸ್ ಎಲ್ಲ ಕೌಂಟ್ ಆಗ್ತಿರ್ತಾವೆ ಒಳ್ಳೆ ಆಟಿಟ್ಯೂಡ್ಸ್ ಆದರೆ ಇವತ್ತು ಏನಾಗಿದೆ ಅಂದರೆ ಒಂದು ಜಾತಿ ಒಂದು ಹಣ ನನಗೆ ಎಷ್ಟು ಮುಟ್ಟಿತು ಮನೆಗೆ ಮುಟ್ಟಿತೆ ಅಷ್ಟ ಮತ್ತು ಈ ರೀತಿ ಒಂದು ರಾಜಕೀಯ ಸಮೀಕರಣ ಆಗುತ್ತೆ ಜಾತಿ ಹಣ ಎಟ್ ಪರ್ ವೋಟ್ ಹೀಗೆಲ್ಲ ಆದಾಗ ನಿಮ್ಗೆ ಚುನಾವಣೆ ಎಲ್ಲ ಇದೆಲ್ಲ ಹದಗೆಟ್ಟೈತಿ ಅನಿಸಲ್ಲ ವಾತಾವರಣ ನಿಮ್ಮ ಆ್ಯಸ್ ಎ ನಾನ್ ಪೊಲಿಟಿಕ್ಸ್ ಒಂದು ಜಾತಿ ಹಣನ ಕೆಲಸ ಮಾಡ್ಲಿಕ್ಕತ್ತವು ಉಳಿದೇನು ಕೌಂಟ್ ಆಗೋಕ್ಕಿಲ್ಲ ಈಗ ಮೆಜಾರಿಟಿ ಮೆಜಾರಿಟಿ ಮೆಕ್ಕಳಿಕೆ ಸಾಹೇಬ್ರ ಈಗ ನೀವು ನಂದು ಇಂಟರ್ವ್ಯೂ ತಗೋತಾ ಇದ್ದೀರಿ ನಂದು ಇಂಟರ್ವ್ಯೂ ತಗೋತಾ ಇದ್ದೀರಿ ಅದ ಸೀನಿಯರ್ ಲೀಡರ್ ಲೀಡರ್ ನಾನ್ ಪೊಲಿಟಿಕ್ಸ್ ವಿ ಪೊಲಿಟಿಕ್ಸ್ ವಿ ಬಟ್ ನಾ ಇಂಟರ್ವ್ಯೂ ಕೊಡೋ ಟೈಮ್ಗ ಐ ಎಮ್ ಅ ಪಾರ್ಟಿ ಮ್ಯಾನ್ ಐ ನೋ ಇಟ್ ಐ ಎಮ್ ಅ ಕಾಂಗ್ರೆಸ್ ಮ್ಯಾನ್ ನಾ ಇಂಟರ್ನಲ್ ನಿಮಗೆ ಜರ್ ನೋ ಆಗಿರ್ಬೇಕು ಇಲ್ಲ ಇಲ್ಲ ನಾ ಕಾಂಗ್ರೆಸ್ ಮ್ಯಾನ್ ಇದನ್ನು ಕಾಂಗ್ರೆಸ್ ತತ್ವ ಪ್ರಕಾರ ಕಾಂಗ್ರೆಸ್ ಅಜೆಂಡಾ ಪ್ರಕಾರ ನೀವು ಕಾಂಗ್ರೆಸ್ ಮಾಡೋರು ನಾ ಕಾಂಗ್ರೆಸ್ ಮಾಡವ ಆ ಥರ ನೀವೇನು ಕೇಳೋಕ್ಕಾದರೆ ಅದಕ್ಕೆ ನನ್ನ ಉತ್ತರ ಇಲ್ಲ ಉತ್ತರ ಉತ್ತರ ಬೇಕಾಗಿಲ್ಲ ಕ್ಯಾಮೆರಾ ಬಂದ್ ಮಾಡ್ರಿ ನಾ ಉತ್ತರ ಆಗಿರಲಿ ಇನ್ನು ಬರುವ ಚುನಾವಣೆಯಲ್ಲಿ ಭಾಳ ಮಂದಿ ವೀಕ್ಷಕರದ್ದು ಒಂದಿದೆ ಅವ್ರ ಮೇರೆಗೆ ನಾವು ಕೇಳಕದವು ವೀರ್ ಕುಮಾರ್ ಸ್ಟ್ಯಾಂಡ್ ಏನು ಒಂದೇ ವೀರ್ ಕುಮಾರ್ ಸ್ಟ್ಯಾಂಡ್ ಕಾಂಗ್ರೆಸ್ ಆರಿಸ್ತಾರ ಅಷ್ಟೇ ಕೊನೆಯದಾಗಿ ಲಾಸ್ಟ್ ಕ್ವಶನ್ ನಿಪ್ಪಾನಿ ಕ್ಷೇತ್ರದ ಜನತೆಗೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಸಪೋರ್ಟರ್ಸ್ಗೆ ನಮ್ಮ ವಾಹಿನಿಯ ಮೂಲಕ ಥ್ರೂ ಅವರ್ ಚಾನಲ್ ಏನು ಹೇಳ್ತೀರಿ ನಿಮ್ಮ ಎಲ್ಲೆಲ್ಲಿ ಸಂಬಂಧ ಇದ್ದಾವೆ ಎಲ್ಲೆಲ್ಲಿ ರಿಲೇಷನ್ಸ್ ಇದ್ದಾವೆ ಅದು ಯಾವುದೂ ಕ್ಷೇತ್ರ ಇರಲಿ ನಿಪ್ಪಾಣಿ ಇರಲಿ ಚಿಕ್ಕೋಡಿ ಸದಲ್ಗೆ ಇರಲಿ ಅಥವಾ ನಮ್ಮ ಚಿಕ್ಕೋಡಿ ಜಿಲ್ಲೆ ಇರಲಿ ಬೆಳಗಾವಿ ಜಿಲ್ಲೆ ಇರಲಿ ಎಲ್ಲೆಲ್ಲಿ ಸಂಬಂಧ ಇದ್ದಾವೆ ಅಲ್ಲಿ ಕಾಂಗ್ರೆಸ್ ಸಲುವಾಗಿ ಎಲ್ಲರಿಗೂ ದುಡಿಬೇಕು ಕಾಂಗ್ರೆಸ್ ಎಲ್ಲೆಲ್ಲಿ ಸೀಟ್ಸ್ ಇದ್ದಾವೆ ಆ ಎಲ್ಲ ಸೀಟ್ಸ್ ನೀವು ಆಸ್ ತರೋ ಸಲುವಾಗಿ ಪ್ರಯತ್ನ ಮಾಡಬೇಕು ಕ್ಷಮೆ ಕೇಳೋದು ಕ್ವಶನ್ ಕೇಳ್ತೀನಿ ಟಿಕೆಟ್ ಯಾರಿಗೆ ಸಿಗ್ಬೋದು ಅಂತ ಕಾಕಾ ಪಾಟೀಲ್ ವೀರ್ ಕುಮಾರ್ ಪಾಟೀಲ್ ರೀ ಭಾಳ ಭಾಳ ಗೌಪ್ಯ ಸಂಗತಿಗಳನ್ನೂ ಸಹಿತ ಕೆಲವೊಂದು ಸಂಶಯ ಇದ್ದದ್ದು ಎಲ್ಲ ನಿವಾರಣೆ ಮಾಡಿದ್ರಿ ನಿಮ್ಮ ಅನಿಸಿಕೆ ನಿಮ್ಮ ಒಪಿನಿಯನ್ ನಮ್ಮೊಟ್ಟಿಗೆ ಬಹುಶಃ ಭಾಳಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಬಂದರೂ ಸಹಿತ ನಮ್ಮೊಟ್ಟಿಗೆ ಖುಷಿಯಾಗಿ ಮಾತಾಡಿದ್ರಿ ಮತ್ತು ಯು ಹ್ಯಾವ್ ಟಾಕ್ ಹಾರ್ಟ್ಲಿ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್